ಶ್ರೀ ಗುರುಭ್ಯೋ ನಮಃ ತತ್ವಶಂಕರ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಆತ್ಮೀಯರೇ ನಾವಿಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿರ್ತಕ್ಕಂತಹ ಶ್ರೀ ಮಾಣಿಕ್ ಪ್ರಭು ಮಹಾರಾಜರ ಸಂಸ್ಥಾನಕ್ಕೆ ಬಂದಿದ್ದೇವೆ ಆತ್ಮಿ ಸರೀ ಆತ್ಮಿ

ಭಮ ಸಾವಿರದ ಹದಿನೆಂಟುನೂರ ಹದಿನೇಳರಲ್ಲಿ ಬೀದರ್ ಜಿಲ್ಲೆಯ ಲಾಡವಂತಿ ಗ್ರಾಮದಲ್ಲಿ ದತ್ತಾವತಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ಅವತಾರವಾಗುತ್ತೆ ಅದು ಸ್ವತಂತ್ರ ಪೂರ್ವದ ಕಾಲವಾದ್ದರಿಂದ ಅನೇಕ ರೀತಿಯಾದಂತಹ ದಾಳಿಗಳು ನಡೆದು ಈ ಪ್ರಾಂತ್ಯದಲ್ಲಿ ಒಂದು ರೀತಿಯಾದಂತಹ ಅಧಾರ್ಮಿಕತೆ ಹಿಂಸೆ ಕೊಲೆಗಳು ಕಳ್ತನಗಳೆಲ್ಲ ಹೆಚ್ಚಾಗಿರುತ್ತೆ ಒಂದು ರೀತಿಯಾಗಿ ಧರ್ಮ ಜ್ಞಾನಿಯಾಗುವಂತಹ ಪರಿಸ್ಥಿತಿ ಉಂಟಾಗಿರುತ್ತೆ ಅಂತಹ ಸ್ಥಿತಿಯಲ್ಲಿ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರು ಅದ್ವೈತ ಸಿದ್ಧಾಂತದ ಸೂತ್ರಗಳನ್ನು ಹಿಡಿದು ಎಲ್ಲರಿಗೂ ತತ್ವಬೋಧನೆ ತತ್ವೋಪದೇಶವನ್ನು ಮಾಡ್ತಿರ್ತಾರೆ ಮೇಲ್ನೋಟಕ್ಕೆ ನಾವೆಲ್ಲ ಬೇರೆ ಬೇರೆ ಅಂತ ಕಂಡರೂ ನಮ್ಮ ನಿಮ್ಮಲ್ಲಿರ್ತಕ್ಕಂತಹ ಆತ್ಮ ಒಂದೇ ಎನ್ನುವ ಸಿದ್ಧಾಂತವನ್ನು ಹೇಳುತ್ತಾ ಎಲ್ಲರಲ್ಲೂ ಸಮಾನತೆಯ ಭಾವವನ್ನು ಮೂಡಿಸಿ ಎಲ್ಲರನ್ನು ಒಂದುಗೂಡಿಸ್ತಾರೆ ಅಂದಿನಿಂದ ಇಲ್ಲಿ ತನಕ ಮಾಣಿಕಪ್ರಭು ಮಹಾಸಂಸ್ಥಾನ ಪರ್ಷಿಯನ್ ಉರ್ದು ಅರೇಬಿಕ್ ಕನ್ನಡ ಹಿಂದಿ ಮರಾಠಿ ತೆಲುಗು ಸಂಸ್ಕೃತ ಇತರ ನಾನಾ ಭಾಷೆಗಳಲ್ಲಿ ಅದ್ವೈತ ಸಿದ್ಧಾಂತದ ಉಪದೇಶವನ್ನು ಮಾಡ್ತಾ ಬಂದಿದ್ದಾರೆ ನಾವು ಒಮ್ಮೆಯಾದರೂ ಈ ಮಾಣಿಪ್ರಭು ಮಹಾಸಂಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಬಹಳ ಸುಂದರವಾದಂಥ ಅಮೋಘವಾದಂತಹ ದೇವಸ್ಥಾನ ಇದೆ ಬಹಳ ಪ್ರಶಾಂತವಾದಂತಹ ವಾತಾವರಣ ಜಪಾದಿ ಸಾಧನೆಗಳನ್ನು ಮಾಡಲಿಕ್ಕಂತೂ ಬಹಳ ಪ್ರಶಸ್ತವಾದಂತಹ ಸ್ಥಳ ಬಹಳ ಮೌನವಾದಂತಹ ವಾತಾವರಣ ಇಲ್ಲಿದೆ ಲಕ್ಕಲಕೋಟೆ ಮಹಾರಾಜರು ಬ್ರಹ್ಮಚೈತನ್ಯ ಮಹಾರಾಜರು ಶ್ರೀಧರ ಸ್ವಾಮಿಗಳಂಥ ಅನೇಕ ಮಹಾನುಭಾವರೆಲ್ಲ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ त्मसुखबुख एक सर्वान्तरि हो आत्मा ಪ್ರಸ್ತುತ ಶ್ರೀ ಮಾಣಿಕ್ ಪ್ರಭು ಮಹಾಸಂಸ್ಥಾನದ ಪರಂಪರೆಯ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥದ್ದು ಸದ್ಗುರು ಜ್ಞಾನರಾಜ್ ಮಾಣಿಕ್ ಪ್ರಭುಗಳು ಬನ್ನಿ ತಾವು ಕಳಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ಗುರುಗಳಿಗೆ ನಿವೇದನೆಯನ್ನು ಮಾಡಿ ಅವರಿಂದ ಸೂಕ್ತವಾದಂತಹ ಸಮಾಧಾನವನ್ನು ಪಡೆಯೋಣ ಶ್ರೀ ಗುರು ನಮಃ ಗುರುಗಳಿಗೆ ಪ್ರಣಾಮಗಳು ಶಂಕರ ಭಗವತ್ಪಾದಾಚಾರ್ಯರ ಮತ್ತು ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಯತಿವರ್ಯರ ಮತ್ತು ವಿದ್ವಾಂಸರಿಂದ ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮಾಡೋಣ ಹೇಳಿ ಶಂಕರ ಜಯಂತಿಯ ಶುಭ ದಿನದಂದು ಈ ವಾಹಿನಿಯನ್ನು ಆರಂಭ ಮಾಡಿರ್ತೇವೆ ನಮ್ಮ ತತ್ವಶಂಕರ ಯೂಟ್ಯೂಬ್ ವಾಹಿನಿಗೆ ಅನೇಕ ವೀಕ್ಷಕರು ತಮ್ಮ ತಮ್ಮ ಪ್ರಶ್ನೆಗಳನ್ನು ಕಳಿಸಿದ್ದಾರೆ ತಾವು ಅನುಮತಿ ಕೊಟ್ಟಲ್ಲಿ ಇಂದಿನ ಮೊದಲನೇ ಪ್ರಶ್ನೆಯನ್ನು ಕೇಳುವ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೆ ಮೊದಲನೇ ಪ್ರಶ್ನೆ ಹೀಗಿದೆ ಭಗವದ್ಗೀತೆಯಲ್ಲಿ ಬಯಕೆ ಅಥವಾ ಕಾಮನೆಗಳನ್ನು ಬಿಟ್ಟು ಕರ್ಮ ಮಾಡಿ ಎಂದು ಶ್ರೀಕೃಷ್ಣ ಪರಮಾತ್ಮನ ಆದೇಶವಿರುತ್ತದೆ ಬಯಕೆ ಅಥವಾ ಫಲದಾಸೆ ಇರಬಾರದು ಎಂದಾದರೆ ನಾವು ಕರ್ಮವಾದರೂ ಯಾಕೆ ಮಾಡಬೇಕು ಬಯಕೆ ರಹಿತ ಕರ್ಮ ಮಾಡಲು ಹೇಗೆ ಸಾಧ್ಯ ಮತ್ತು ಆ ಕರ್ಮದ ಪ್ರಯೋಜನವಾದರೂ ಏನು ದಯವಿಟ್ಟು ತಿಳಿಸಿಕೊಡಿ ಅಂತ ವಂದೇ ಶ್ರೀ ಪ್ರಭು ಗುಣನಿಧಿಂ ಗುಣ ನಿಧಿ ಸದ್ಭಕ್ತಲ್ಪದ್ರುಮರಣ್ಯಮಲಂ ನಾಥನ್ ತ್ವನಶ್ರವಶಯೇನ ಸ್ಥಾವರ ಭವೋ ದೇಹಸ್ವಚೇನ್ವಿ ಸೋಯಂ ವೋ ವಿ ದಾತು ವಾಂಛಿತ ಫಲಂ ಮಾಣಿಕ್ಯಕಲ್ಪದ್ರ ಸದಾಶಿವಸ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ ಭಗವದ್ಗೀತೆಯಲ್ಲಿ ಮೋಸ್ಟ್ ಕಾಂಟ್ರವರ್ಷಿಯಲ್ ಶ್ಲೋಕ ಯಾವುದು ಅಂತಂದರೆ ಕರ್ಮಣ್ಯೇವಾಧಿರಸ್ತೆ ಮಾ ಫಲೇಶು ಕಾಚನ ಮಾ ಕರ್ಮಫಲಹೇತು ಋಫು ಮಾತೇ ಸಂಗೋಸ್ವಕರ್ಮಣಿ ಎರಡನೇ ಅಧ್ಯಾಯದಲ್ಲಿ ನಲವತ್ತೇಳನೇ ಶ್ಲೋಕ ಇದು ಇದರ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ ಜನರ ಮಧ್ಯದಲ್ಲಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಯಾರು ಭಗವದ್ಗೀತೆಯನ್ನು ಕರೆಕ್ಟಾಗಿ ತಿಳ್ಕೊಳ್ಳಿಲ್ಲ ಕುರುಮುಖದಲ್ಲಿಂದು ಅದರದ್ದು ಅಭ್ಯಾಸ ಮಾಡಿಲ್ಲ ಅದ್ವೈತ ವೇದಾಂತದ್ದು ತತ್ವ ಯಾರಿಗೆ ಗೊತ್ತಿಲ್ಲೋ ಅಂತಹ ಜನ ಏನು ಮಾಡ್ತಾರೆ ಅಂದರೆ ಭ್ರಾಮಕವಾದ ಪ್ರಚಾರ ಮಾಡ್ತಾರೆ ಪರಮಾತ್ಮ ಹೇಳಿದ್ದಾನೆ ನೀವೇನ ಕರ್ಮ ಮಾಡಿರಿ ಆ ಫಲದ ಆಶೆ ಮಾಡಬೇಡ್ರಿ ಫಲದ ಬಗ್ಗೆ ಚಿಂತೆ ಮಾಡಬೇಡ್ರಿ ಬರೀ ಕರ್ಮನೇ ಮಾಡ್ಕೋತ ಹೋಗ್ರಿ ಈ ಥರ ಹೇಳಿದ್ದಾನೆ ಅಂಥೇಳಿ ಪ್ರಚಾರ ಮಾಡ್ತಾರೆ ಆ ಪ್ರಚಾರ ಹಂಗೆ ಯಾಕೆ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ಎರಡು ಉದ್ದೇಶ ಕಂಡು ಬರ್ತಾವೆ ಫಸ್ಟ್ ಯಾವುದು ಅಂತಂದ್ರೆ ಅಜ್ಞಾನ ಭಗವಂತನ ತಾತ್ಪರ್ಯ ಏನು ಗೀತೆಯ ತಾತ್ಪರ್ಯ ಏನು ಕರ್ಮಯೋಗದ ತಾತ್ಪರ್ಯ ಏನು ಅಂಬದವ್ರಿಗೆ ಏನೂ ಗೊತ್ತಿಲ್ಲ ಎಲ್ಲೋ ಏನೋ ಎಷ್ಟು ಅಲ್ಲಿ ಥೊಡೆ ಓದಿದ್ರು ಇಲ್ಲಿ ಥೊಡೆ ಓದಿದ್ರು ಟಿ ವಿದಾಗ ಥೊಡೆ ನೋಡಿದ್ರು ಆ ಪುಸ್ತಕದ ಥೊಡೆ ಈ ಥೊಡೆ ಎಷ್ಟು ಪೀಸ್ 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 ಮಾಡಿಕೊಂಡು ಏನಾದರೂ ಒಂದು ಕಲ್ಪನೆ ಮಾಡಿಕೊಂಡು ಏನಾದರೂ ಅಂತ ಹೇಳ್ಕೊಟ್ರು ಅದು ಅಜ್ಞಾನ ಎರಡನೇದೇನು ಅಂತಂದರೆ ಅದು ಅದಕ್ಕೆ ನಾವೇನಂತೀವಂದ್ರೆ ಬದ್ಮಾಷಿ ಅಂತೀವಿ ನಾವು ಹಿಂದಿದಲ್ಲಿ ಬದಮಾಶಿ ಅಂದರೆ ಏನು ನಮ್ಮ ಸನಾತನ ಧರ್ಮಕ್ಕೆ ಬದನಾಮ್ ಮಾಡಲಿಕ್ಕೆ ನಮ್ಮ ಧರ್ಮದ್ದೇನದನ್ನು ನಿಂದ ಮಾಡಲಿಕ್ಕೆ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಈ ಥರ ಅರ್ಥ ಪ್ರತಿಪಾದನೆ ಮಾಡ್ತಾರೆ ಒನ್ ಈಸ್ ಫೂಲಿಷ್ನೆಸ್ ಅನದರ್ ಈಸ್ ಅದಕ್ಕೇನಂತಾರೆ ಅಂತಂದ್ರೆ ಬದಮಾಶಿ ಅಂತೀವಿ ನಾವು ಹಾಂ ಅಂದರೆ ಹೇತು ನಮ್ಮ ಧರ್ಮಕ್ಕೆ ಬದನಾಮ್ ಮಾಡಲಿಕ್ಕೆ ಅದರ ಅರ್ಥ ಬ್ಯಾರೇರೆದೇ ಏನಾದ್ರು ಅರ್ಥ ಹೇಳೋದು ನೋಡ್ರಿ ಈ ಶ್ಲೋಕ ಏನಿದೆ ಇದು ಕರ್ಮಯೋಗದ ರಹಸ್ಯ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಮಾತೆ ಸಂಗೋ ಸಂಗೋಸ್ವಕರ್ಮಣಿ ಅಂತ ಭಗವಂತ ಹೇಳಿದ ಇದರಲ್ಲಿ ಎರಡು ಘಟಕಗಳಿದಾವೆ ಒಂದೇನು ಒಂದು ಕರ್ಮ ಒಂದು ಕರ್ಮ ಎರಡನೇದು ಯಾವುದು ಆ ಕರ್ಮದ ಫಲ ಆ ಕರ್ಮದ ಫಲ ಜೀವನ ಜೀವನಿದೆ ಅದು ಸಂಪೂರ್ಣ ಜೀವನ ಏನದ ಅಂತಂದ್ರೆ ಕರ್ಮ ಮಾಡಬೇಕು ಅದರ ಫಲ ಭೋಗಿಸ್ಬೇಕು ಕರ್ಮ ಮಾಡಬೇಕು ಫಲ ಭೋಗಿಸ್ಬೇಕು ಎಂಟೈರ್ ಲೈಫ್ ನಮ್ದೇನಿದೆ ಇದರಲ್ಲೇ ಹೋಗುತ್ತೆ ಇದೇ ಸೈಕಲ್ನಾಗ ಕರ್ಮ ಫಲ ಕರ್ಮ ಫಲ ಕರ್ಮ ಫಲ ಆ ಫಲ ಭೋಗಸ್ ಭೋಗ ಭೋಗಿಸ್ತಾ ಇದ್ದಾಗ ಮತ್ತು ಹೊಸ ಕರ್ಮ ಮತ್ತು ಅದ್ರ ಫಲ ಈ ಥರ ಇದು ಸೈಕಲ್ ಕರ್ಮ ಚಕ್ರ ಏನದಂದ್ರೆ ಅದು ಸತತವಾಗಿ ನಡೆದಿಲ್ಲ ನಮ್ಮ ಲೈಫ್ ಅಂದರೆ ಕರ್ಮ ಕರ್ಮ ಫಲ ಭೋ ಕರ್ಮ ಭೋಗ ಈಗ ನಮಗೆ ಆ ಕರ್ಮದ್ನೂ ಜ್ಞಾನ ಇರಬೇಕು ಕರ್ಮ ಫಲದ್ನೂ ಜ್ಞಾನ ಇರಬೇಕು ನಾವು ಕರ್ಮ ಯಾವ ಥರ ಮಾಡಬೇಕು ಕರ್ಮದ ಬಗ್ಗೆ ನಮ್ಮ ಆ್ಯಟಿಟ್ಯೂಡ್ ಏನಿರಬೇಕು ಫಲದ ಬಗ್ಗೆ ನಮ್ಮ ಆ್ಯಟಿಟ್ಯೂಡ್ ಏನಿರಬೇಕು ಇದನ್ನು ನಾವು ಅದರ ವಿಚಾರ ಮಾಡೋದಿತ್ತು ಅಂದರೆ ಮೊದಲು ನಮಗೆ ಕರ್ಮದ ಜ್ಞಾನ ಆಗಬೇಕು ಮತ್ತು ನಮಗೆ ಆ ಫಲದ್ನೂ ಜ್ಞಾನ ಆಗಬೇಕು ಕರ್ಮ ಅಂದರೆ ಏನು ಫಲ ಅಂದರೆ ಏನು ಇದು ಗೊತ್ತಾಗಬೇಕು ಅದು ಗೊತ್ತಾದರೆ ನಾವು ಅದರ ಬಗ್ಗೆ ಒಂದು ಯಾವ್ದು ಒಂದು ಒಂದು ಒಪೀನಿಯನು ಒಂದು ಆ್ಯಟಿಟ್ಯೂಡು ಫಿಕ್ಸ್ ಮಾಡ್ಬೋದು ಕರ್ಮ ಹೇಗೆ ಮಾಡಬೇಕು ಆ ಫಲ ಹೆಂಗೆ ತೊಗೋಬೇಕು ಆ ಫಲಗೆ ಹೆಂಗೆ ಹೋಗಿ ಭೋಗಿಸ್ಬೇಕು ಅಂಥೇಳಿ ಅದು ನಾವು ಜ್ಞಾನ ಇದ್ದರೆ ಆ್ಯಟಿಟ್ಯೂಡ್ ಫಿಕ್ಸ್ ಆಗುತ್ತೆ ನೋಡ್ರಿ ನೀವು ಇಲ್ಲಿ ಮಾಡಿ ನಗ ಬಂದಿದ್ದೀವಿ ಇಲ್ಲಿ ಯಾರಿಗೂ ನಿಮ್ಮ ಪರಿಚಯ ಇಲ್ಲ ಗೊತ್ತಿಲ್ಲ ಪರಿಚಯ ಇಲ್ಲ ಏನೂ ಇಲ್ಲ ಒಂದು ಮನುಷ್ಯ ಅಂತ ತಿಳ್ಕೊಂಡು ನಮ್ಮ ರಾಘವೇಂದ್ರ ಇದ್ದಾನಂತ ತಿಳ್ಕೊಂಡು ನಾವು ನಿಮಗೆ ಕೇಳಿದೆವು ಅಪ್ಪ ನಮ್ಮ ರಾಘವೇಂದ್ರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತಂದ್ರೆ ಏನು ಹೇಳ್ತೀರಿ ನೀವು ಪರಿಚಯನೇ ಇಲ್ಲ ಪರಿಚಯನೇ ಇಲ್ಲ ಗುರುತೇ ಇಲ್ಲ ಜ್ಞಾನನೇ ಇಲ್ಲ ಇಲ್ಲಿ ಬಂದ ಮೇಲೆ ಆ ರಾಘವೇಂದ್ರನ ಜೊತೆಗೆ ಒಂದು ನಾಲ್ಕು ದಿನ ಇದ್ದು ಅವನ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅವನ ಸ್ವಭಾವ ಏನು ಅವ್ನ ವಿದ್ಯಾಭ್ಯಾಸ ಎಷ್ಟಾಗಿದೆ ಎಷ್ಟು ವೇದಾಧ್ಯಯನ ಆಗಿದೆ ಅದೆಲ್ಲ ನೀವು ಕೇಳ್ ನಾಲ್ಕೈದು ದಿನ ಅವನ ಜೊತೆ ಇದ್ದು ಅವೆಲ್ಲ ಜ್ಞಾನ ಪಡ್ಕೊಂಡ್ಮೇಲೆ ಆಮೇಲೆ ಅವ್ನು ಸರಿ ನಾವು ಹೇಗೆ ನಡ್ಕೋಬೇಕು ಅವ್ನು ಸರಿ ನಮ್ಮ ಅಟಿಟ್ಯೂಡ್ ಹೇಗಿರಬೇಕು ಅವ್ನು ಸರಿ ಮಿತ್ರತಾಪೂರ್ಣ ವ್ಯವಹಾರ ಮಾಡಬೇಕು ಏನು ಉಪೇಕ್ಷೆ ಮಾಡಬೇಕು ಏನು ದ್ವೇಷ ಮಾಡಬೇಕು ಏನು ಮಾಡಬೇಕಂದ್ರೆ ಅವಾಗ ನಮಗೆ ತಿಳಿಯತ್ತೆ ಜ್ಞಾನ ಇಲ್ಲದೇನೆ ತಿಳಿಯಂಗಿಲ್ಲ ಅದಕ್ಕೆ ಏನಾದಂದ್ರೆ ಕರ್ಮದ ಬಗ್ಗೆ ಜ್ಞಾನ ಇರಬೇಕು ಆ ಫಲದ ಬಗ್ಗೆನೂ ಜ್ಞಾನ ಇರಬೇಕು ಇಲ್ಲಿ ಭಗವಂತ ಏನು ಹೇಳ್ತಾನೆ ಕರ್ಮಣಿಯೇವ ಅಧಿಕಾರ ಹತೆ ಕರ್ಮದಲ್ಲಿ ನಿಂದ ಅಧಿಕಾರ ಇದೆ ಅಧಿಕಾರ ಅಂದ್ರೆ ಏನು ಅಧಿಕಾರ ಅಂದ್ರೆ ಸ್ವಾಮಿತ್ವ ಸ್ವಾಮಿತ್ವ ಅಂದ್ರೆ ಆ ಕರ್ಮ ಮಾಡಲಿಕ್ಕೆ ನಾನು ಪೂರ್ಣತಃ ಸ್ವತಂತ್ರ ಇದ್ದೀನಿ ಯಾವುದೇ ಕರ್ಮ ನಾನು ಮಾಡಬಹುದು ಬಿಡಬಹುದು ಕರ್ತು ಅಕರ್ತು ಅನ್ಯಥಾ ಕರ್ತು ಬೇರೆ ಪದ್ಧತಿಯನ್ನು ಮಾಡ್ಬೋದು ಅದ್ರಲ್ಲಿ ನನಗೆ ಯಾರು ಏನು ಹೇಳ್ಸಕ್ಕಿಲ್ಲ ಇದು ನೀವು ಹಿಂಗೆ ಯಾಕೆ ಮಾಡಿದ್ರಿ ಹಂಗೆ ಯಾಕೆ ಮಾಡಿದ್ರಿ ಯಾಕೆ ಮಾಡಿರಿ ನನ್ನ ಅಧಿಕಾರದ ಕರ್ಮ ಮಾಡೋದು ನನ್ನ ಅಧಿಕಾರದ ಅಧಿಕಾರ ಅಧಿಕಾರತೆ ಈಗ ಆ ಕರ್ಮ ಮಾಡೋದು ಅಧಿಕಾರ ಏನದಲ್ಲ ಆ ಸ್ವಾತಂತ್ರ್ಯ ಮನುಷ್ಯನಿಗಷ್ಟೇ ಇದೆ ಪಶುಗಳಿಗಿಲ್ಲ ಪಶುಗಳಿಗಿಲ್ಲ ಅದಕ್ಕೆ ಆ ಕರ್ಮ ಮಾಡೋದೇನು ಸ್ವಾತಂತ್ರ್ಯ ಅದ ಆ ಸ್ವಾತಂತ್ರ್ಯದಾಗಿಂದೇ ನಮ್ಮ ಪುರುಷಾರ್ಥಗಳು ಹುಟ್ಟಿದಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೇನು ಪುರುಷಾರ್ಥಗಳಿದಾವೆ ಅವು ಏನು ಆ ಕರ್ಮ ಮಾಡೋದು ಸ್ವಾತಂತ್ರ್ಯ ಅದ ನಮ್ಗೆ ಕರ್ಮದ ಮೇಲೆ ಪೂರ್ಣ ಸ್ವಾತಂತ್ರ್ಯ ಅದ ನಮ್ಗೆ ಕರ್ಮಣಿಯೇವ ಅಧಿಕಾರತೇ ಫಲೇಶು ಕದಾಚನ ಮಾ ಅಧಿಕಾರ ಆದರೆ ಆ ಫಲದಲ್ಲಿ ನಿನ್ನ ಅಧಿಕಾರ ಇಲ್ಲ ನಿನಗೆ ಫಲ ಸಿಗಂಗಿಲ್ಲ ಅಂತಂತ ಇಲ್ಲ ಭಗವಂತ ಅಪಪ್ರಚಾರ ಮಾಡ್ತಾರೆ ನೀ ಕರ್ಮ ಮಾಡು ಫಲ ಚಿಂತಿ ಮಾಡಬೇಡ ಫಲ ಚಿಂತಿನೇ ಮಾಡಬೇಡ ಹಂಗಿಲ್ಲ ಕರ್ಮ ಮಾಡಿದ್ರೆ ಫಲ ಸಿಕ್ ಸಿಕ್ಕೇ ಸಿಗತ್ತೆ ಕರ್ಮ ಮಾಡಿದ ಮೇಲೆ ಅದ್ರ ಫಲ ಸಿಗಲೇಬೇಕು ನೀವು ಈಗ ಇದು ಕಾರ್ಯಕ್ರಮ ಆದ್ಮೇಲೆ ಒಂದು ಲೋಟ ನೀರು ಕುಡಿದ್ರಿ ಅಂತ ಹೇಳ್ಕೊಳ್ಳಿ ನೀರು ಕುಡಿಯೋದು ಒಂದು ಕರ್ಮ ಕರ್ಮ ಪಾನ ಅದು ಒಂದು ಕರ್ಮ ಅದ್ರ ಫಲ ಏನು ತೃಪ್ತಿ ತೃಪ್ತಿ ತತ್ಕ್ಷಣ ಸಿಗತ್ತೆ ಹಾ ಊಟ ಮಾಡಿದ್ರಿ ಫಲ ಏನು ತೃಪ್ತಿ ಪುಷ್ಟಿ ತತ್ಕಾಲ ತತ್ಕಾಲ ಸಿಗತ್ತೆ ಫಲ ನೀವು ಒಂದು ಮಾವಿನ ಮಾವಿನ ಗಿಡ ಹಚ್ಚಿದ್ರಿ ಅಂತ ಹೇಳ್ಕೊಡಿ ಒಂದು ಬೀಜ ರೋಪಣ ಮಾಡಿ ಮಾವಿನ ಗಿಡ ಇರ್ಬೇಕು ನಮ್ಮ ಮನೆಯಲ್ಲಿ ಅಂತ ಹೇಳಿ ಒಂದು ಮಾವಿನ ಬೀಜ ಹಚ್ಚಿದ್ರಿ ಅಂತೇಳಿ ಕರ್ಮ ಮಾಡಿದ್ರಿ ಫಲ ಯಾವಾಗ ಸಿಗತ್ತೆ ಸ್ವಲ್ಪ ಕಾಲ ಸ್ವಲ್ಪ ಕಾಲ ಕಾಲಾವಧಿ ಬೇಕು ಆರು ವರ್ಷ ಬೇಕು ಐದು ವರ್ಷ ಬೇಕು ಆರು ವರ್ಷದಾಗೆ ಒಂದು ತೆಂಗಿನ ಮರ ಮಾವಿನ ಮರ ಯಾವುದೇ ಆದರೆ ಒಂದು ಪರೀಕ್ಷಾ ಕೊಟ್ರಿ ಅಂತ ಹೇಳ್ಕೊಳಿ ಆ ಪರೀಕ್ಷಾ ಕರ್ಮ ಇವತ್ತು ಮಾಡಿದ್ರಿ ಫಲ ಯಾವಾಗ ಸಿಗುತ್ತೆ ಒಂದು ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಮೂರು ತಿಂಗಳು ಎರಡು ತಿಂಗಳ ಮೇಲೆ ಫಲ ಸಿಗುತ್ತೆ ಕರ್ಮ ಮಾಡಿದ ಮೇಲೆ ಅದರ ಫಲ ಡೆಫಿನೆಟ್ಲಿ ಸಿಗತ್ತೆ ತತ್ಕಾಲ ಸಿಗುತ್ತೋ ಆರು ವರ್ಷದ ಬಾದು ಸಿಗುತ್ತೋ ಎಂಟು ವರ್ಷದ ಬಾದು ಸಿಗುತ್ತೋ ಮುಂದಿನ ಜನ್ಮದಾಗ ಸಿಗತ್ತೋ ಅದರ ಮುಂದಿನ ಜನ್ ಜನ್ಮದಾಗ ಸಿಗತ್ತೋ ಅದು ನಮಗ್ ಗೊತ್ತಿಲ್ಲ ಆದ್ರ ಆ ಕರ್ಮದ ಫಲ ಅವಶ್ಯ ಸಿಗತ್ತೆ ಅದಕ್ಕೇನದಂದ್ರ ನೀವು ಕರ್ಮ ಮಾಡ್ರಿ ಫಲ ಚಿಂತಿ ಬಿಟ್ಕೊಡ್ರಿ ಅಂತ ಭಗವಂತ ಹೇಳಿದಾನೆ ಅಂತ ಹೇಳಿ ಅನ್ನೋದು ಇದು ತಪ್ಪ ಕರ್ಮದ ಫಲ ಸಿಗತ್ತೆ ಆದ್ರ ಭಗವಂತನ ತಾತ್ಪರ್ಯ ಏನು ಆ ಕರ್ಮದ ಫಲದ ಮೇಲೆ ನಿನ್ನ ಅಧಿಕಾರ ಇಲ್ಲ ಕರ್ಮ ಮಾಡೋದ್ರಾಗ ಅಷ್ಟೇ ಅಧಿಕಾರ ಇದೆ ಫಲದ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತಾರೆ ಅದು ಹೇಗೆ ಅಂತ ನೋಡ್ಕೊಡಿ ಆ ಕರ್ಮ ನಾವೇನು ಮಾಡ್ತೀವಿ ಆ ಕರ್ಮದ ಫಲ ಏನು ಸಿಗುತ್ತೋ ಅದರಲ್ಲಿ ಎಷ್ಟೋ ಘಟಕ್ಗಳು ಸೇರ್ಕೋತಾವ ಫಲ ಕೊಡಮು ಗೀತೆಯಲ್ಲೇ ಭಗವಾನ್ ಹೇಳಿದಾರೆ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ವಿವಿಧ ಚ ಪೃಥಕ್ ಚೇಷ್ಠ ದೈವಂ ಚೈವಾತ್ರ ಪಂಚಮಂ ಐದು ಘಟಕ್ಗಳು ಹೇಳಿದ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾರೆ ಭಗವಂತ ಏನಂತ ಹೇಳ್ತಾನೆ ಅಧಿಷ್ಠಾನಂ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಿಮಗೆ ಏನು ಬೇಕು ಒಂದು ಅಧಿಷ್ಠಾನ ಬೇಕು ಒಂದು ಸ್ಥಾನ ಬೇಕು ನಾವು ಇದು ಮಾಡ್ತಾ ಇದ್ದೀವಿ ಇವತ್ತು ನಮಗೊಂದು ಈ ಸ್ಥಾನ ಇರ್ತಿರ್ಲಿಲ್ಲ ಅಂದರೆ ನಾವು ಮಾಡ್ತಿದ್ದೀವೇನು ಆಗ್ತಿರ್ಲಿಲ್ಲ ಒಂದು ಅಧಿಷ್ಠಾನ ಬೇಕು ಈ ಫಲ ನಿಮ್ಮ ತತ್ವಶಂಕರ್ನಲ್ಲಿ ನೀವು ಎಪಿಸೋಡ್ ಒಂದು ಹಾಕ್ತಾ ಇದ್ದೀರಿ ಅಥವಾ ಬಗ್ಗೆ ಅದು ಅದು ಆ ಫಲ ಸಿಗಲಿಕ್ಕೆ ಇದೊಂದು ಫಸ್ಟ್ ಒಂದು ಜಾಗ ಬೇಕು ಅಧಿಷ್ಠಾನಮ್ ಅಧಿಷ್ಠಾನಮಿತು ತಥಾ ಕರ್ತಾ ಕರ್ತಾ ಬೇಕು ಪ್ರಶ್ನೆ ಕೇಳೋರು ನೀವು ಬೇಕು ಉತ್ತರ ಹೇಳೋರು ನಾನು ಬೇಕು ಬೇಕಲ್ಲ ಅದು ನಾವಿಬ್ರು ಎಲ್ಲಿಂದ ಎಲ್ಲಿಂದ್ರೆ ಕರ್ತಾ ಇಲ್ದ್ರು ಅದು ಕೆಲಸನೇ ಆಗಲ್ಲ ಫಲಾನೇ ಸಿಗಲ್ಲ ಅದೇಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಕ್ ವಿಧಂ ಇವೆಲ್ಲ ಕರಣಗಳು ಉಪಕರಣಗಳ ಈ ಕ್ಯಾಮೆರಾ ಇದೆ ಲೈಟ್ ಇದೆ ಮೈಕ್ ಇದೆ ಅದೆಲ್ಲ ಇವೆಲ್ಲ ಸಾಮಗ್ರಿ ಇದು ಇಲ್ಲದೆ ಆಗತ್ತೆನು ಕರಣಂ ಚ ಪೃಥಕ್ ವಿಧಂ ವಿವಿಧ ಚ ಪೃಥಕ್ ಚೇಷ್ಟ ಇಷ್ಟೆಲ್ಲ ಸಾಮಾನರ ಅಂತ ಹೇಳ್ಕೊಡಿ ನಾವೇನೂ ಮಾಡಲಿಲ್ಲ ಅಂದ್ರೆ ಆಗತ್ತಾ ನಾ ಮಾತಾಡಲಿಲ್ಲ ನೀವು ಕೇಳಲಿಲ್ಲ ಪ್ರಶ್ನೆನೇ ಕೇಳಿಲ್ಲ ನಾವು ಉತ್ತರೇ ಹೇಳಿಲ್ಲ ಆಗತ್ತಾ ವಿವಿಧಾಜ ಪ್ರತಕ್ಷ ಚೇತಾ ನಾವೆಲ್ಲ ಬೇರೆ ಬೇರೆ ಚೇಷ್ಟಾಗಳು ಮಾಡಬೇಕು ಹಾ ಇಷ್ಟೆಲ್ಲನೂ ಮಾಡಿದ್ವಿ ಅಂತ ತಿಳ್ಕೊಡಿ ದೈವಂ ಚೈವಾತ್ರ ಪಂಚಮಂ ದೈವನೂ ಬೇಕು ಪ್ರಾರಬ್ಧ ಬೇಕು ಅವಾಗೇ ಆ ಕಾರ್ಯ ಸಫಲ ಆಗತ್ತೆ ಅದಕ್ಕೇನದಂದ್ರೆ ಕರ್ಮ ಮಾಡಿದ ಮೇಲೆ ಆ ಫಲ ಏನು ಸಿಗತ್ತೆ ಅದರಲ್ಲಿಯೂ ಐದು ಇದ್ದಾವೆ ಇಟ್ ಇಸ್ ಎನ್ ಕಂಬೈ ಇಟ್ ಇಸ್ ಎ ಕಂಬೈಂಡ್ ಎಫೆಕ್ಟ್ ಉದಾಹರಣೆ ಹೇಳ್ಬೇಕಾದ್ರೆ ಹೆಂಗೆ ಅಂತಂದ್ರೆ ಒಂದು ಇಲೆಕ್ಷನ್ ಅದನ್ನು ತಿಳ್ಕೊ ಏಕದ ಆ ಇಲೆಕ್ಷನ್ನಾಗೆ ವೋಟ್ ಹಾಕೋದು ಒಂದು ಕರ್ಮ ಒಂದು ಕರ್ಮ ವೋಟ್ ಹಾಕೋದು ಒಂದು ಕರ್ಮ ನಾನು ವೋಟ್ ಹಾಕಿದೆ ನಾನು ಒಂದು ವೋಟ್ ಹಾಕಿದೆ ಆ ಕರ್ಮದ ಫಲ ಹಾ ಅದು ನಾನು ನನಗೇನು ಸಿಗ ಎಷ್ಟೋ ಜನ ವೋಟ್ ಹಾಕಿದ ಮೇಲೆ ನಾನು ಹಾಕಿದ ಓಟದ ಫಲ ನಾನು ತಿಳ್ಕೊಂಡು ಅಮುಖ ಪಾರ್ಟಿ ಎ ಪಾರ್ಟಿ ಅಂತ ಹೇಳಿ ನಾವು ಓಟ್ ಹಾಕಿದ್ವಿ ಆ ಫಲ ಯಾವಾಗ ಸಿಗುತ್ತೆ ಎಷ್ಟೋ ಮೆಜಾರಿಟಿ ಜನ ಆ ಪಾರ್ಟಿಗೆ ಓಟ್ ಹಾಕಿದ್ರೆ ಅದು ನನ್ನೇನು ಉದ್ದೇಶ ಇತ್ತು ಫಲದು ಆ ಫಲ ಸಿಗತ್ತೆ ಬೇರೆ ಬೇರೆ ಜನ ಬೇರೆ ಬೇರೆ ಪಾರ್ಟಿಗೆ ಓಟ್ ಹಾಕಿಬಿಟ್ರೆ ನನಗೆ ಸಿಗುತ್ತೆ ಆ ಫಲ ನನಗೆ ಸಿಗಲಿಲ್ಲ ಅದಕ್ಕೇನದಂದ್ರೆ ಫಲದ ಮೇಲೆ ನನ್ನ ಅಧಿಕಾರ ಇಲ್ಲ ಫಲದಲ್ಲಿ ಎಷ್ಟೋ ಘಟಕಗಳಿದಾರೆ ಎಷ್ಟೋ ಅಹ್ ಅದಕ್ಕೆ ಪಾರ್ಟ್ಸ್ ಇದಾವೆ ಅವೆಲ್ಲ ಕಲ್ತು ಫಲ ಆಗತ್ತೆ ಕರ್ಮ ಹೆಂಗದ ಕರ್ಮದ ಮೇಲೆ ನನ್ನ ಅಧಿಕಾರ ಸಂಪೂರ್ಣ ಅಧಿಕಾರ ನಾ ಕರ್ಮ ಮಾಡುವಾಗ ನಿಮ್ಮ ಸಹಾಯತ ಅವಶ್ಯಕತೆ ಅಲ್ಲಿ ನಾ ಸ್ವತಃ ಕರ್ಮ ಮಾಡಬಹುದು ಆದ್ರೆ ಅದ್ರ ಫಲ ಸಿಗ ಯಾವಾಗ ಸಿಗತ್ತೋ ಆ ಫಲ ಸಿಗ ಮುಂದೆ ಏನದಂದ್ರೆ ಎಷ್ಟೋ ಮಾತಿಂದು ಸಮ್ಮಿಶ್ರಣ ಆಗತ್ತೆ ಒಂಥೇಳಿರಿ ಒಂದು ಒಂದು ಗಿಡನೇ ಅಂತೇಳಿ ಒಂದು ಬೀಜ ರೋ ಮಾವಿನ ಗಿಡದ ಉದಾಹರಣೆ ಹೇಳಿದೆ ಒಂದು ಮಾವಿನ ಬೀಜ ನಾವು ರೋಪಣ ಮಾಡಿದ್ವಿ ಅಂತ ಹೇಳ್ಕೊಡಿ ಹಚ್ಚಿದೀವಿ ಅಂತ ಹೇಳ್ಕೊಳ್ಳಿ ಅದು ಹಚ್ಚಿದ ಮೇಲೆ ಅದು ಅದರ ಫಲ ಏನು ಸಿಗಬೇಕು ಕರ್ಮ ಏನು ಮಾಡಿದೀವಿ ಮಾವಿನ ಗಿಡ ಹಚ್ಚಬೇಕು ಫಲ ಏನು ಸಿಗಬೇಕು ಮಾವಿನ ಹಣ್ಣು ಹತ್ತಬೇಕು ಆ ಗಿಡಕ್ಕೆ ಮಾವಿನಕಾಯಿ ಹತ್ತಬೇಕು ಹಣ್ಣು ಹಾಕಬೇಕು ಸಿಹಿ ಇರಬೇಕು ಮಧುರ ಇರಬೇಕು ಈಗ ಅದರಲ್ಲಿ ಆ ನೆಲ ಟಿಕೆ ಯಾವ ಭೂಮಿಯಲ್ಲಿ ನೀವು ಆ ಬೀಜ ಹಚ್ಚಿದ್ರಿ ಅದು ಅದಕ್ಕೆ ಸಿಗ ಗೊಬ್ಬರ ಅದಕ್ಕೆ ಸಿಗ ನೀರು ಅದಕ್ಕೆ ನೀವು ಔಷಧಿಗಳು ಯಾವ್ದು ಹಾಕಿದ್ರಿ ಅದಕ್ಕೆ ಉರ್ವರಕ್ಗಳು ಯಾವ್ದು ಹಾಕಿದ್ರಿ ಅದನ್ನ ನೀವು ಹೇಗೆ ನೋಡ್ಕೊಂಡ್ರಿ ಆ ಪ್ರದೇಶ ಟೆಂಪರೇಚರ್ ಏನು ಹ ಕಾಶ್ಮೀರ್ನಲ್ಲಿ ಹೋಗಿ ನೀವು ಮಾಯನ್ ಗಿಡ ಹಚ್ಚಿದ್ರೆ ಬರಲ್ಲ ನೀವು ಕರ್ನಾಟಕದಾಗ ಶಿವಮೊಗ್ಗದಾಗ ಮಾಣಿಕ ನಗರದಾಗ ಬೀದರ್ದಾಗ ನಾವು ಒಂದು ಸೇಬಿನ ಗಿಡ ಹಚ್ತೀವಂದ್ರೆ ಆಗತ್ತ ಒಬ್ಬರು ಯಾರೋ ನಾನು ರುದ್ರಾಕ್ಷಿ ಗಿಡ ಕೊಟ್ರು ಒಬ್ಬರು ಬಂದಿದ್ರಿ ಇಲ್ಲಿ ಒಂದು ರುದ್ರಾಕ್ಷಿ ಇದು ಇದು ತಗೊಂಡ್ಬಂದ್ರು ಗಿಡ ಮಹಾರಾಜರೇ ನಿಮ್ಮ ಆಶ್ರಮದಲ್ಲಿ ಹಚ್ಚಿದ್ರು ಸಂಸ್ಥಾನದಾಗ ಹತ್ತಿರಿ ರುದ್ರಾಕ್ಷಿ ಗಿಡ ನಾನಂದೆ ಆ ರುದ್ರಾಕ್ಷಿ ಗಿಡ ಇಲ್ಲಿ ಹೆಂಗಾಗ್ತಪ್ಪ ಅಂದ್ರೆ ನೇಪಾಳ ಅದಕ್ಕೆ ಇರಬೇಕು ಶೀತ ವಾತಾವರಣ ನಮ್ಮಲ್ಲಿ ಫಾರ್ಟಿ ಟು ಟೆಂಪ್ರೇಚರ್ ಬೀದರ್ ಗುಲ್ಬರ್ಗ ಅಂದ್ರೆ ಇದು ಏನಂತ ಭಟ್ಟಿದಾಗ ಹಾಕಿದ ಹೆಂಗಿರ್ತಾರೆ ನಮ್ಮಲ್ಲಿ ಬಹಳ ಗರಂ ಇದು ಇಲ್ಲಿ ರುದ್ರಾಕ್ಷಿ ಗಿಡ ಹಚ್ತೀವಂದ್ರೆ ಆಗತ್ತಾ ಹಾ ಕರ್ಮ ಏನು ರುದ್ರಾಕ್ಷಿ ಗಿಡ ಹಚ್ಚೋದು ಹಾ ಫಲ ಸಿಗತ್ತಾ ನಾ ಕರ್ಮ ಮಾಡಿದ್ರೆ ಫಲ ಸಿಗ್ಬೇಕಲ್ಲ ಫಲ ಏನು ನಿಷ್ಫಲ ಯಾವುದೇ ಫಲ ಇಲ್ಲ ಅದಕ್ಕೆ ಅದಕ್ಕೇನದಂದ್ರ ಇಷ್ಟೆಲ್ಲ ಮಾತುಗಳು ಫಲ ಸಿಗೋ ಮುಂದೆ ಇಷ್ಟೆಲ್ಲ ಮಾತುಗಳು ಕನ್ಸಿಡರ್ ಮಾಡ್ಬೇಕು ಅವಾಗ ಫಲ ಸಿಗತ್ತೆ ಆ ಫಲ ಏನಿದೆ ಅಲ್ಲ ಅದು ಅನಿಶ್ಚಿತ ಇದೆ ಅನಿಶ್ಚಿತ ಇದೆ ಅದಕ್ಕೆ ಭಗವಂತ ಏನಂತಾನೆ ಯೋಗ ಸ್ಥಕ್ ಕುರು ಕರ್ಮಾಣಿ ಸಂಗಂತ್ಯಕ್ವ ಧನಂಜಯ ಸಿದ್ಧ ಸಿದ್ಧೋ ಯೋಗ ಸಮಚ್ಯತೆ ಕರ್ಮ ಮಾಡಿದ ಮೇಲೆ ಆ ಫಲ ಏನೋ ಏನು ಸಿಗುತ್ತೋ ಏನೋ ನಮಗೆ ಗೊತ್ತಿಲ್ಲ ಪರೀಕ್ಷಾ ಕೊಟ್ವಿ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಹಾಂ ಆ ಪಾಸ್ ಆಗೋದ್ರಾಗ ಫೇಲ್ ಆಗೋದ್ರಾಗ ಆ ಗಿಡ ಹುಟ್ಟದ್ರಾಗ ಗಿಡ ಬೆಳೆಯೋದ್ರಾಗ ಎಷ್ಟೋ ಮಾತಿಂದು ಇದು ಇರುತ್ತೆ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ಸಿದ್ಧಿ ಅಸಿದ್ಧಿ ಸಫಲತಾ ಅಸಫಲತಾ ಎರಡೂ ಪರಿಸ್ಥಿತಿಯಲ್ಲಿ ನೀನು ಸಮವಾಗಿ ಇರು ಅಂತ ಹೇಳ್ತಾರೆ ಯೋಗಸ್ಥ ಕುರುಕರಮಾಣಿ ಸಂಗಂತ್ಯಕ್ತ ಧನಂಜಯ ಆಸಕ್ತಿಯನ್ನು ಬಿಡು ಆ ಫಲದ ಬಗ್ಗೆ ನಿಂದ ಆಗ್ರ ಇದೇ ಫಲ ನನಗೆ ಸಿಗಬೇಕು ನನಗೆ ಇದೇ ಫಲ ಸಿಗಬೇಕು ನನಗೆ ಇದೇ ಫಲ ಸಿಗಬೇಕು ಹೇಳಿ ಆಗ್ರಹ ಅದ ಅದಕ್ಕೆ ಆಸಕ್ತಿ ಸಂಘ ಅಂತ ಹೇಳಿದ್ರೆ ಆ ಆಸಕ್ತಿಯನ್ನೇ ಬಿಟ್ಟುಬಿಡು संगम त्यक्वा धनंजय सिद्ध्य सिद्ध्यो समो भूतवा सिद्धिर्लि असिद्धिर्लि समो भूतवा हाँ समत्वम योग उच्चते इधर के योगा अंतर ಯೋಗ ಡೆಫಿನೇಷನ್ ಭಗವಂತ ಭಾಳ ಸುಲಭ ಮಾಡಿ ಸಮತ್ವ ಯೋಗ ಉಚ್ಚರಿ ಬ್ಯಾಲೆನ್ಸ್ ಹಾರ್ಮನಿ ಸಿದ್ಧಿ ಇರಲಿ ಅಸಫಲತಾ ಇರಲಿ ಸಫಲತಾ ಇರಲಿ ಅಸಫಲತಾ ಇರಲಿ ಲಾಭ ಇರಲಿ ಹಾನಿ ಇರಲಿ ಜಯ ಇರಲಿ ಪರಾಜಯ ಇರಲಿ ಮಾನ ಇರಲಿ ಅಪಮಾನ ಇರಲಿ ಶೀತ ಇರಲಿ ಉಷ್ಣ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾಕಂತಂದ್ರೆ ಇಟ್ ಈಸ್ ಔಟ್ ಆಫ್ ಮೈ ಕಂಟ್ರೋಲ್ ದ ಫಲ ಏನಿರಲ್ಲ ಅದು ಔಟ್ ಆಫ್ ಮೈ ಕಂಟ್ರೋಲ್ ಇದೆ ಕರ್ಮ ನನ್ನ ಕಂಟ್ರೋಲ್ನಲ್ಲಿ ಅದಕ್ಕೆ ಕರ್ಮ ಮಾಡೋವಾಗೇ ನಾವು ಸಾವನ್ನಾಗಬೇಕು ಸಾವಧಾನ ಆಗಬೇಕು ಕರ್ಮ ಮಾಡಿರೋ ಮಾಡೋದ್ರಿಂದ ವಿಚಾರ ಮಾಡೋ ಈ ಕರ್ಮದ ಏನು ಫಲ ಸಿಗ್ಬೋದಪ್ಪ ನಾನು ನಿಮಗೊಂದು ಹೊಡೆದೆ ಹಾ ನಿಮಗೊಂದು ಹೊಡೆದೆ ಅಂತ ಹೇಳಿ ಹೊಡೆಯೋ ಮುಂದೆ ನಾನು ವಿಚಾರ ಮಾಡದೆ ಇಲ್ಲದೆ ನಿಮ್ಗೊಂದು ಹೊಡೆದ್ಬಿಟ್ಟೆ ಒಂದು ಒಂದು ಸ್ಲ್ಯಾಪ್ ಮಾಡ್ಬಿಟ್ಟೆ ನನಗೆ ಗೊತ್ತಿರಬೇಕು ನೀವು ನಾನು ಉಲ್ಟಾ ಸ್ಲ್ಯಾಪ್ ಮಾಡ್ತೀನಿ ಅಂತ ಹೇಳಿ ನೀವು ಉಲ್ಟಾ ನನಗೆ ಹೊಡಿತೀರಿ ನಾನು ನಿಮಗೆ ಬೈದೆ ನೀವು ಉಲ್ಟಾ ನನಗೆ ಬೈತೀರಿ ಅಂತ ನನಗೆ ಗೊತ್ತಿರಬೇಕು ಅದಕ್ಕೆ ಆ ಕರ್ಮ ಮಾಡುವಾಗ ನಾವೇನಂದ್ರೆ ವಿಚಾರ ಮಾಡಬೇಕಪ್ಪ ಇದ್ರ ಫಲ ಏನು ಸಿಗ್ಬೋದು ಏನಾಗ್ಬೋದು ಯಾವುದೇ ಆಗ್ಬಾರ್ದು ಫಲ ಡೇಂಜರಸ್ ಯಾವ್ದು ನಾನು ಕರ್ಮ ಮಾಡಿದೆ ಆದ್ರೆ ಉಪರೀತ ಫಲ ಸಿಕ್ತು ಅಂದ್ರೆ ಅದಕ್ಕೆ ಆ ಕರ್ಮನೇ ಮಾಡಬಾರ್ದು ಬೇರೆ ಕರ್ಮ ಮಾಡಬೇಕು ಆಸಕ್ತಿ ವಿನಹಿತ ಕರ್ಮ ಮಾಡ್ರಿ ಅಂತ ಭಗವಂತ ಏನ್ ಹೇಳ್ತಾನಲ್ಲ ಕಾಮನೇ ಇಲ್ಲದೆ ಕರ್ಮ ಮಾಡ್ರಿ ಅಂತಂದ್ರೆ ಹಿಂಗದ ಕಾಮನ ಯಾವ ತರದ್ ಕಾಮನ ಕಾಮನ ಮೂರು ತರದ್ ಹೇಳಿದಾನ ಭಗವಂತ ಈಗ ನೋಡ್ರಿ ಬ್ರಹ್ಮ ಸೃಷ್ಟಿ ಉತ್ಪತ್ತಿ ಮಾಡ್ದ ಪರಬ್ರಹ್ಮ ಪರಮಾತ್ಮ ಈಶ್ವರ ಸೃಷ್ಟಿ ಉತ್ಪತ್ತಿ ಮಾಡ್ದ ಸೋ ಕಾಮಯತ ಅವನು ಅವನೇನು ಕಾಮನಾ ಮಾಡ್ದ ಏನು ಕಾಮನಾ ಮಾಡ್ದ ಬಹುಶ್ಯಾಂ ಪ್ರಜಾ ಏತಿ ನಾನು ಬಹು ಆಗಬೇಕು ಬಹುರೂಪದಲ್ಲಿ ನಾನು ಪ್ರಗಟ ಆಗಬೇಕು ಅಂಥೇಳಿ ಅವನಿಗೆ ಕಾಮನೆಯಾದ ಯಾರಿಗೆ ಪರಬ್ರಹ್ಮನಿಗೆ ಆಯ್ತು ಈಗ ಅವನೇ ಕಾಮನಾ ಮಾಡ್ತಾನೆ ಯಾರು ಪರಬ್ರಹ್ಮ ಪರಬ್ರಹ್ಮ ಪರಮಾತ್ಮ ಸ್ವತಃ ಕಾಮನ ಮಾಡಿ ಸೃಷ್ಟಿ ಉತ್ಪನ್ನ ಮಾಡಿದ್ದಾನೆ ನಮಗೆ ಯಾಕೆ ಹೇಳ್ತಾನಪ್ಪ ನೀವು ಕಾಮನಾ ಮಾಡಲ್ದೇನೆ ಕೆಲಸ ಮಾಡಿರಿ ಅಂತ ಹೇಳ್ಬೌದಾ ಹಾ ನೀವು ನೌಕರಿ ಮಾಡ್ತೀರಿ ಯಾವ್ದಾಗ ನೌಕರಿ ಮಾಡ್ತೀರಿ ಮೂ ಒಂದು ತಿಂಗಳು ಮುಗೀತು ಮೂವತ್ತನೇ ತಾರೀಕು ಬಂತು ಮೂವತ್ತೊಂದನೇ ತಾರೀಕು ಬಂತು ನೀವು ಹೋದ್ರಿ ಎಚ್ ಆರ್ ಹತ್ರ ಅಪ್ಪ ನಮ್ಮ ಸಂಬಳ ಕೊಡು ಅಂತಂದ್ರೆ ಅದು ಏನಂತಾನವ ಅವ ಅಂತಾನ ನೀವೇನದ ಕರ್ಮಣ್ಣ ನೀವಾಧಿಕಾರಸ್ತೇ ಮಾಫಲೇಶು ಕದಾಚನ ನೀವು ನೌಕರಿ ತನ್ಖಾ ಬೇಡ್ಲಿಕ್ಕೆ ಬರಬೇಡ ನೀವು ಸಂಬಳ ಕೇಳಲಿಕ್ಕೆ ಬರಬೇಡ ನೀವು ಬರೇ ನಿನ್ನ ಕರ್ಮ ಮಾಡು ಆಗತ್ತಾ ಈ ಥರ ಆಗತ್ತಾ ಈ ಥರ ಆಗಲ್ಲ ಕಾಮನ ಏನದಲ್ಲ ಆ ಮೂರು ಥರದ ಕಾಮನ ಇದೆ ಸಾತ್ವಿಕ ಕಾಮನ ರಾಜಸಿಕ ಕಾಮನಾ ತಾಮಸಿಕ ಕಾಮನ ಅದು ಸಾತ್ವಿಕ ಕಾಮನ ಏನಿದೆ ತಾಮಸಿಕ ಕಾಮನ ಏನಿದೆ ರಾಜಸಿಕ ಕಾಮನ ಏನಿದೆ ಅದು ಏನಂದ್ರೆ ನಾಶಕ್ಕೆ ಕಾರಣ ಆಗತ್ತೆ ಅದು ದುಃಖಕ್ಕೆ ಕಾರಣ ಆಗತ್ತೆ ಸಾತ್ವಿಕ ಯಾವುದೇ ಕಾಮನಾ ದುಃಖಕ್ಕೆ ಕಾರಣ ಆಗತ್ತೆ ಆದರೂ ಸಾತ್ವಿಕ ಕಾಮನ ಏನದಲ್ಲ ಅದು ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಹಾಂ ಈಗ ನೋಡ್ರಿ ಇವತ್ತೇ ಬೆಳಗ್ಗೆ ನನ್ನ ಮನಸ್ಸಿನಲ್ಲಿ ಜಪ ಮಾಡಬೇಕು ಅಂತ ಹೇಳಿ ಕಾಮನ ಬಂತು ರುದ್ರಾಭಿಷೇಕ ಮಾಡಬೇಕು ಪೂಜೆ ಮಾಡಬೇಕು ಕಾಮನ ಇಲ್ದೇನೆ ಮಾಡ್ಬೋದಾ ನನ್ನ ಕಾಮನ ಇಲ್ಲದೆ ಮಾಡ್ಬೇಕಂತ ಇಚ್ಛೆ ಇದ್ರೆ ಮನುಷ್ಯ ಕರ್ಮ ಮಾಡ್ತಾನೆ ಇಚ್ಛಾ ಇಲ್ಲದೆ ಕರ್ಮ ಆಗಲ್ಲ ಕರ್ಮ ಹಾಂ ನಮ್ಮ ದೇವಿ ಉಪಾಸನಾ ಇಚ್ಛಾಶಕ್ತಿ ಮಹಾ ಜ್ಞಾನಶಕ್ತಿ ಮಹಾ ಕ್ರಿಯಾಶಕ್ತಿ ಮಹಾ ಹಾಂ ಎಲ್ಲ ದೇವಿ ರೂಪಗಳು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಲ್ಲ ಜಗದಂಬಾ ಸ್ವರೂಪಗಳಿದಾವೆ ಅದಕ್ಕೇನದಂದ್ರೆ ಇಚ್ಛಾ ಇಲ್ಲದೇ ಕರ್ಮ ಆಗಲ್ಲ ಕರ್ಮ ಆಗಲ್ಲ ಇಚ್ಛಾ ಇಲ್ದೇ ಕರ್ಮ ಆಗಲ್ಲ ಇಚ್ಛಾ ಬೇಕು ಆದರೆ ಇಚ್ಛಾ ಯಾವುದು ಬೇಕು ಸಾತ್ವಿಕ ಇಚ್ಛಾ ಇರಬೇಕು ರಾಜಸಿಕ ತಾಮಸಿಕ ಇರಬಾರ್ದು ನಮ್ದು ತಾಮಸಿಕ ಇಚ್ಛಾ ಇದೆ ಅದನ್ನು ನಾವು ಕನ್ವರ್ಟ್ ಮಾಡಬೇಕು ಎರಡ್ರಲ್ಲಿ ಮಾಡಬೇಕು ರಾಜಸಿಕ ಇಚ್ಛೆಯಲ್ಲಿ ಕನ್ವರ್ಟ್ ಮಾಡಬೇಕು ರಾಜಸಿಕ ಇಚ್ಛಾ ಏನಿದೆ ಅದಕ್ಕೆ ಸಾ ತಾಮಸ ಸಾತ್ವಿಕ ಇಚ್ಛೆಯಲ್ಲಿ ಕನ್ವರ್ಟ್ ಮಾಡಬೇಕು ಆ ಸಾತ್ವಿಕ ಇಚ್ಛೆಯನ್ನು ಬಿಟ್ಟು ಕೊಡಬೇಕು ಆವಾಗ ಏನಿದೆ ಅಂದರೆ ಮೋಕ್ಷ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಯಾ ಏನು ಫಲ ಹೇಳಿದರೋ ಅಲ್ಟಿಮೇಟ್ ಫಲ ಏನಂದ್ರೆ ಅವಾಗ ಸಿಗತ್ತ ಅವಾಗ ಸಿಗತ್ತೆ ಅದಕ್ಕೇನದಂದ್ರೆ ಇವು ಕಾಮನೆಗಳೇನವಲ್ಲ ಅದಕ್ಕೆ ಆ ಕಾಮನೆಗಳಲ್ಲಿ ಸಾತ್ವಿಕ ಕಾಮನಾ ಏನದಂದ್ರೆ ಅಷ್ಟು ಅದ್ರ ಅದು ಮಾಡ್ಬೋದು ಅದು ಮಾಡಲೇಬೇಕು ಅದು ಮಾಡಲ್ದೇನೆ ಕರ್ಮ ಹೆಂಗೆ ಮಾಡ್ತೀರಿ ಭಗವಂತ ಏನು ಕಾಮನೆ ನಿಷೇಧ ಮಾಡಿದ್ದಾನೆ ಆ ಕಾಮನಾ ನಿಷೇಧ ಸಾತ್ವಿಕ ರಾಜಸಿಕ ತಾಮಸಿಕ ಕಾಮನ ಇರಬಾರ್ದು ಸಾತ್ವಿಕ ಕಾಮನ ಇರಬೇಕು ಸಾತ್ವಿಕ ಕಾಮನಾ ಹೇಗಿರುತ್ತೆ ಅದು ಸರ್ವೇ ಭವಂತು ಸುಖಿನ ಸರ್ವೇ ಭಂತು ಭವಂತು ನಿರಾಮಯ ಈ ಥರ ಇರುತ್ತೆ ಅದು ಆ ಸಾತ್ವಿಕ ಕಾಮನ ಏನಿರುತ್ತೆ ಅದು ನನ್ನ ವ್ಯಕ್ ನನ್ನ ಸೆಲ್ಫಿಶ್ ಅದ್ರಲ್ಲಿ ಏನೂ ಇರಲ್ಲ ಎಲ್ಲರದ್ದು ಒಳ್ಳೆಯದಾಗಬೇಕು ಎಲ್ಲರದ್ದು ಕಲ್ಯಾಣ ಆಗಬೇಕು ಎಲ್ಲರದ್ದು ಚೆಂದ ಒಂದು ಉದಾಹರಣೆ ಇರುತ್ತೆ ನನಗೆ ಒಂದು ಇಚ್ಛಾ ಉತ್ಪನ್ನ ಆಯಿತು ಏನು ಇಚ್ಛಾ ಏನಾದರೂ ತಿನ್ಬೇಕಂತ ಇಚ್ಛಾ ಉತ್ಪನ್ನ ಆಯ್ತದೆ ಯಾವುದಾದ್ರೂ ಒಂದು ಪದಾರ್ಥಗಳು ಗುಲಾಬ್ ಜಾಮೂನ್ ತಿನ್ಬೇಕು ಇಚ್ಛಾ ಆಯಿತು ಟೀಕದ ಆ ಗುಲಾಬ್ ಜಾಮೂನ್ ತಿನ್ಬೇಕಂತ ಇಚ್ಛಾ ಆಯಿತು ಅಂಥೇಳಿ ನಾನು ಏನು ಮಾಡ್ತೀನಿ ಎಲ್ಲೋ ಕಡತನ ಮಾಡಿ ಎಲ್ಲೋ ಯಾರಿಗೋ ಸುಳ್ಳು ಹೇಳಿ ಯಾವುದೋ ಒಂದು ಲಂಚ ತಗೊಂಡು ಅದು ಮಾಡಿ ಇದು ಮಾಡಿ ರೊಕ್ಕ ಜಮಾ ಮಾಡಿಕೊಂಡು ಅದು ಗುಲಾಬ್ ಜಾಮೂನ್ ತಿನ್ನೋದು ಏನೋ ತಿನ್ನೋ ಹಾಸಿ ಹುಣ ಹಾಸಿ ಊಟ ಊಟಗಳು ಹಾಸಿ ಕಾರು ಫೋನು ಫೋನು ಎಲ್ಲ ತೊಗೊಂಡ್ಬಿಡ್ತೀನಿ ಟೀಕದ ಇದು ಏನಾಯಿತು ಇದು ತಾಮಸಿಕಾಯ್ತು ಬೇರೆಯವ್ರ ಹ ಅಧಿಕಾರವನ್ನು ಕಸ್ಕೊಂಡು ಸುಳ್ಳಾಡಿ ಅಸತ್ಯವಾಡಿ ಎಲ್ಲ ಮಾಡಿ ಎಲ್ಲ ಲಪ್ಪಂಡುಪ್ಪಿ ಮಾಡಿ ನಾನೇನದಂದ್ರೆ ನನ್ನ ಕಾಮನ ಪೂರ್ಣ ಮಾಡಿಕೊಂಡ ಏನಾಯಿತು ಅದು ಅಸತ್ಯ ಅದು ತಾಮಸ್ತು ಏಕದ ಈಗ ಇದೇ ಇಚ್ಛಾ ಇದನ್ನು ಕನ್ವರ್ಟ್ ಮಾಡ್ರಿ ಅಂತಳೆ ಭಗವಂತ ಏನದ ಅದನ್ನು ರಾಜಸಿಕ ಮಾಡ್ರಿ ಅಂತ ಅದಕ್ಕೆ ಹ್ಯಾಕ್ ಕನ್ವರ್ಟ್ ಮಾಡಬೇಕು ಗುಲಾಬ್ ಜಾಮೂನ್ ತಿನ್ನೋ ಇಚ್ಛಾ ಆಯಿತು ಕಳ್ತನ ಮಾಡಿ ಲಂಚ ತೊಗೊಂಡು ಅದು ಮಾಡಿ ಇದು ಮಾಡಿ ಸುಳ್ಳು ಆಡೋಕ್ಕಿಂತ ನಾನು ಮಾರ್ಕೆಟ್ನಲ್ಲಿ ಹೋಗಿ ಯಾವ ಸ್ವೀಟ್ ಶಾಪ್ ಇದೆಯೋ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಂಬರ್ತೀನಿ ಕೊಂಡ್ಕೊಂಬರ್ತೀನಿ ಗುಲಾಬ್ ಜಾಮೂನ್ ಅದು ತಿನ್ನೋ ವಸ್ತು ಯಾವುದು ಕೊಂಡ್ಕೊಂಬರ್ತೀನಿ ರೊಕ್ಕ ಕೊಡ್ತರ್ತೀನಿ ತಿಂತೀನಿ ಹೀಗದ ಆದರೆ ರಾಜಸಿಕ ಇಚ್ಛಾ ಆಯಿತು ಹೀಗದ ಈಗ ಸಾತ್ವಿಕ ಸಾತ್ವಿಕ ಏನು ಮಾಡ್ತೀನಿ ಈಗ ಇಷ್ಟು ಜನ ಇರಿ ನೀವು ಕೂತಿದ್ದೀರಿ ಪ್ರಭು ನಾನು ಗುಲಾಬ್ ಜಾಮೂನ್ ತರ್ತೀನಿ ಆ ಗುಲಾಬ್ ಜಾಮೂನ್ ತಂದು ಪ್ರಭು ನೈವೇದ್ಯ ಅಂತ ಹೇಳಿ ಸಮರ್ಪಣೆ ಮಾಡಿ ಆ ನೈವೇದ್ಯ ಸಮರ್ಪಣೆ ಮಾಡಿ ಅದರಲ್ಲಿ ಎಲ್ಲರಿಗೂ ಒಂದೊಂದು ಪೀಸ್ ಪ್ರಸಾದ್ ಅಂತ ಹೇಳಿ ಕೊಟ್ಟು ಉಳ್ದಿದ್ದೆ ಏನದ ಒಂದು ಪೀಸ್ ನಾನು ತಗೋತೀನಿ ಇಚ್ಛಾರ ಪೂರ್ಣ ಆಯ್ತಲ್ಲ ನಂದು ಪೂರ್ಣ ಇಚ್ಛಾ ಆಯಿತು ಇಚ್ಛಾ ಪೂರ್ಣನೂ ಆಯಿತು ಆದರೆ ಆ ಇಚ್ಛಾ ಪೂರ್ಣ ಮಾಡೋ ಏನು ಪದ್ಧತಿ ಅದ ವಿಧಾನ ಏನದ ಅದು ನಂದು ಈಗೇನದ ನಾವು ನೈವೇದ್ಯ ತೋರಿಸಿ ಪ್ರಸಾದ ಅಂತ ಹೇಳಿ ಹಂಚ್ಬಿಟ್ಟು ಆ ಪ್ರಸಾದ ಅಂತ ಹೇಳಿ ಹಂಚ ಮುಂದ ತಿಳ್ಕೊಳಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಹಂಚಿದ ಮೇಲೆ ನನಗೆ ಉಳ್ದಿಲ್ಲ ಅಂತ ತಿಳ್ಕೊಳಿ ಅವಾಗ ನನಗೆ ದುಃಖ ಆಗತ್ತೋ ಸಂತೋಷ ಆಗುತ್ತೋ ಸಮಾಧಾನ ಆಗುತ್ತೋ ಏನಾಗತ್ತೆ ಹೇಳ್ರಿ ಏನಾಗುತ್ತೆ ಆಯ್ತು ಎಲ್ಲರಿಗೂ ಕೊಟ್ಟಿ ಎಲ್ಲರಿಗೂ ನನ್ನ ಇಚ್ಛಾ ಪೂರ್ಣ ಆಗ್ಲಿಲ್ಲ ಆದ್ರೆ ಏನಾಯ್ತು ಆ ವಸ್ತು ಏನಾದ್ರು ಹಂಚಿಬಿಟ್ಟೆ ಎಲ್ಲರಲ್ಲಿ ಎಲ್ಲಾ ಭಕ್ತಾದಿಗಳಲ್ಲಿ ಅವ್ರು ಗುಲಾಬ್ ಜಾಮೂನ್ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಬಿಟ್ಟೆ ಅಂತ ಹೇಳ್ಕೊ ನನಗೆ ಉಳಿದಿಲ್ಲ ಆದರೆ ಅದು ಉಳಿದಿಲ್ಲ ಅಂತ ಹೇಳ ಭಾವನಾ ಇರಲ್ಲ ಅದ್ರಲ್ಲಿ ಕ್ಲೇಶ ಇಲ್ಲ ಅದ್ರಲ್ಲಿ ದುಃಖ ಇಲ್ಲ ನನಗೆ ತಿನ್ಲಿಕ್ಕೆ ಸಿಕ್ಕಿಲ್ಲ ಅಂತೇನಿಲ್ಲ ಇಷ್ಟು ಜನ ತಿಂದಾರಪ್ಪ ಅದೇ ಸಂತೋಷ ಅಂತ ತಿಳ್ಕೊತೀನಿ ಅದು ಸಾತ್ವಿಕ ಆಗತ್ತೆ ಅಂತಹ ಕಾಮನಾ ಏನದಂದ್ರ ಅದು ನಿಷಿದ್ಧ ಇಲ್ಲ ರಾಜಸಿಕ ತಾಮಸಿಕ ಕಾಮನಾ ನಿಷಿದ್ಧ ಸಾತ್ವಿಕ ಕಾಮನಾ ನಿಷಿದ್ಧ ಯಾಕಂದ್ರೆ ಭಗವಂತನು ಕಾಮನಾ ಮಾಡಿದ ಸೋ ಕಾಮಯತ ಬಹುಶಃ ಶ್ರುತಿಯಲ್ಲಿ ಬರುತ್ತೆ ಅದಕ್ಕೇನದಂದರೆ ಕಾಮನಾ ವಿನಹಿತ ಕಮ್ ಕರ್ಮ ಆಗಲ್ಲ ಫಲದಲ್ಲಿ ನಮ್ದು ಆಸಕ್ತಿ ಇದೆಯೋ ಆ ಆಸಕ್ತಿ ವಿನಹಿತ ಕರ್ಮ ಆಗ್ಬೋದು ಕರ್ಮಯೋಗ ಸಿದ್ಧಾಂತ ಎಷ್ಟು ಏನಿದೆ ಎರಡೇ ಸಿಂಪಲ್ ಶಬ್ದು ಎರಡೇ ಸಿಂಪಲ್ ಮಾತುಗಳು ಏನು ಈಶ್ವರ ಅರ್ಪಣ ಬುದ್ಧಿಲಿಂದು ಕರ್ಮ ಮಾಡಬೇಕು ಈಶ್ವರ ಅರ್ಪಣ ಬುದ್ಧಿಲಿಂದು ಕರ್ಮ ಮಾಡಬೇಕು ಪ್ರಸಾದ ಬುದ್ಧಿಲಿಂದು ಫಲ ಸ್ವೀಕಾರ ಮಾಡಬೇಕು ಇಷ್ಟು ಮಾಡಿದ್ರೆ ಕರ್ಮಯೋಗ ಸಿದ್ಧ ಆಗತ್ತೆ ಈಶ್ವರ ಅರ್ಪಣ ಬುದ್ಧಿಲಿಂದ ಕರ್ಮ ಹೆಂಗೆ ಮಾಡಬೇಕು ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದಾಶಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಶ್ವ ನೀ ಏನೇ ಮಾಡು ಯತ್ ಕರೋಷಿ ಏನ್ ಏನೇನ್ ಮಾಡ್ತಿ ಅದೆಲ್ಲ ನನಗೆ ಅರ್ಪಣೆ ಮಾಡಾಕು ಎದ್ ನೀ ಏನೇನ್ ತಿಂತೀ ಏನೇನು ಭೋಗ ತಗೋತಿ ಅದೆಲ್ಲ ನನಗೆ ಕೊಟ್ಟು ನನ್ನ ನನ್ನ ಹೆಸರೇನ್ ಮಾಡು ನನಗೆ ಸಮರ್ಪಣೆ ಮಾಡು ಜುಹೋಷಿ ಏನು ಯಜ್ಞ ಯಾಗ ಏನು ಮಾಡ್ತಿ ಅದು ನನ್ನ ನನಗೆ ಸಮರ್ಪಣೆ ಮಾಡು ದಾನ ಏನು ಮಾಡ್ತಿ ಅದು ನನಗೆ ಸಮರ್ಪಣೆ ಮಾಡು ಎಲ್ಲ ನನಗೆ ಸಮರ್ಪಣೆ ನೀ ಏನು ಕರ್ಮ ಮಾಡ್ತಿ ಅವೆಲ್ಲ ಕರ್ಮಗಳು ನನಗೆ ಸಮರ್ಪಣೆ ಮಾಡು ಅಂತ ಭಗವಂತ ಹೇಳ್ತಾನೆ ಯಾಕಪ್ಪ ನಾವು ಕರ್ಮ ಮಾಡಬೇಕು ಅವನಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಯಾಕೆ ಮಾಡಬೇಕು ಅವನಿಗೆ ಯಾಕೆ ಮಾಡಬೇಕು ವಿಚಾರ ಮಾಡಿದ್ರೆ ಹಿಂಗಾಗತ್ತೆ ಭಗವಂತ ಬಹಳ ದಯಾಳು ಭಾಳ ಕೃಪಾಳು ಇದ್ದಾನೆ ನೀ ಕರ್ಮ ಮಾಡಿದ್ರೆ ಆ ಅದರ ಫಲ ನಿನಗಂಟಕೊತಿದೆ ಹು 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 ਠੀਕ ਹੈ ना ಕರ್ಮ ಆ ಕರ್ಮದ ಫಲ ಆ ಫಲ භೋಗಸಲಿಕ್ಕೆ ವನ್ શરીર ಬೇಕು ಹಾ ಭೋಗಾಯತನಂ ಏನಂತೀರೋ ಆ શરીર ಬೇಕು ಆ શરીರದಲ್ಲಿ ದುಖ ಇದೆ ಹು 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 ಪರಂಪರ ಹಾಗೆ ನೆನೋಡಿ ಕರ್ಮ ಆ ಕರ್ಮದ ಫಲ ಆ ಫಲ භೋಗಸಲಿಕ್ಕೆ ವನ್ શરીર ಆ શરીರದಲ್ಲಿ ದುಖ ಅದಕ್ಕೆ ಭಗವಂತ ಏನಂತಾನೆ ಇವೆಲ್ಲ ಇಷ್ಟೆಲ್ಲ ಪಂಚಾಯತಿದಾಗ ಬಿಡ್ತಿ ಕರ್ಮನೇ ಇಲ್ಲ ಅಂದರೆ ಫಲಾನೂ ಇಲ್ಲ ಫಲ ಇಲ್ಲ ಅಂದ್ರೆ ದೇಹ ಇಲ್ಲ ದೇಹ ಇಲ್ಲ ಅಂದ್ರೆ ದುಃಖ ಇಲ್ಲ ನೀ ಏನು ಮಾಡು ಆ ಕರ್ಮ ಕರ್ಮಕ್ಕೆ ನನಗೆ ಸಮರ್ಪಣೆ ಮಾಡೋಕು ನನ್ನ ಹೆಸರಲ್ಲೇ ಮಾಡು ಆ ಕರ್ಮ ಅಂದ್ರೆ ಏನಾಗತ್ತೆ ನೀ ಫಲ ಫಲ ವಿರಹಿತ ಆಗೋದು ನಿನಗೇನು ಫಲ ಸಿಗಲ್ಲ ಸರ್ ಈಗ ಕರ್ಮ ನಾನು ಮಾಡಬೇಕು ಅದು ಅವನ ಹೆಸರಲ್ಲೇ ಮಾಡ್ಬೇಕು ಭಗವಂತನ ಹೆಸರಲ್ಲೇ ಮಾಡ್ಬೇಕು ಫಲ ಅವನಿಗೆ ಕೊಟ್ಟಾಗ್ಬೇಕು ನಾನೇನ್ ಮಾಡ್ಬೇಕು ಹಿಂಗದ ನೀವು ನೋಡ್ರಿ ವ್ಯವಹಾರದಾಗ ಏನ್ ಮಾಡ್ತಾರ ಕೆಲವಷ್ಟು ಜನ ಸರ್ಕಾರಿ ನೌಕರ್ ಮಂದಿ ಅವೆಲ್ಲ ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಒಂದ್ ಪ್ಲಾಟ್ ಅಂತ ತಗೊಳಂತ್ ಯಾರ ಹೆಸರ್ಲೆ ತಗೋತಾರೆ ಹೆಂಡತಿ ಹೆಸರ್ಲೆ ಹೆಂಡತಿ ತಮ್ಮನ ಹೆಸರ್ಲೆ ಯಾವುದೋ ಒಂದು ಡ್ರೈವರ್ ಹೆಸರ್ಲಿ ಮನೆಯಾಗ ಅಡಿಗೆ ಮಾಡೋನು ಅವನ ಹೆಸರಲ್ಲಿ ಯಾರ್ದಾರ ಹೆಸರೇನ್ ತಗೊಂಡ್ಬಿಡ್ತಾರೆ ಯಾಕಪ್ಪ ನೀ ತಗೊಂಡಿದೀ ಪ್ಲಾಟ್ ಅವನ ಹೆಸರಲ್ಲಿ ಯಾಕೆ ತಗೊಂಡಿ ಯಾಕೆ ತಗೊಂಡಿ ಹಿಡಿಯಲ್ಲ ಸರ್ಕಾರದ ಸರ್ಕಾರದವ್ರು ಹಿಡಿಯಲ್ಲ ಸರ್ಕಾರದವ್ರು ಹಿಡಿಯಲ್ಲ ಎಲ್ಲಿಂದ ಬಂತು ಯಾರ್ದು ಏನು ಅಂತ ಏನು ಕೇಳಿ ಅವಾ ನನಗೇನು ಗೊತ್ತು ಸದಾಶಿವನಗರದಾಗ ಪ್ಲಾಟ್ ಅದ ಯಾರ್ದು ಅವನದು ನಂದೇನು ನನಗೇನು ಸಂಬಂಧ ಇಲ್ಲ ಠೀಕದೇ ಅದಕ್ಕೆ ಬೇನಾಮಿ ಟ್ರಾನ್ಸಾಕ್ಷನ್ ಅಂತಾರೆ ಬೇನಾಮಿ ಟ್ರಾನ್ಸಾಕ್ಷನ್ ಈಗ ಈ ಥರ ನೀ ಕರ್ಮ ನೀ ಮಾಡಿ ನನಗೆ ಸಮರ್ಪಣೆ ಮಾಡಾಕು ಅದ್ರ ಫಲ ನಿನಗೆ ಅಂಟ್ಕೊಳ್ಳೋಲ್ಲ ಅಂತ ಭಗವಂತ ಹೇಳ್ತಾನೆ ಈಗ ಪ್ರಶ್ನೆ ಹಿಂಗೆ ಬರ್ತದ ನಾವು ದುಷ್ಕರ್ಮಗಳನ್ನೂ ಮಾಡ್ತೀವಿ ಪಾಪ ಕರ್ಮಗಳನ್ನೂ ಮಾಡ್ತೀವಿ ಹಾ ಲಂಚ ತಗೋತೀವಿ ಹಾ ಮದ್ಯಪಾನ ಮಾಡ್ತಾರೆ ಸುರಾಪಾನ ಮಾಡ್ತಾರೆ ಅಸತ್ಯ ಭಾಷಣ ಮಾಡ್ತಾರೆ ಏನೇನೋ ಎಷ್ಟೋ ಪಾಪಗಳು ಎಲ್ಲ ಮಾಡ ಯಾರು ಮಾಡಬಾರ್ದು ಅಲ್ಲೆಲ್ಲ ಮಾಡ್ತಾ ಇರ್ತಾರೆ ಠಕದೇ ಅದನ್ನ ಹೆಂಗ ಮಾಡಬೇಕು ಅದು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅದನ್ನು ಕದೋಷಿ ಯದಶ್ನಾಶಿ ಯಜ್ ಜುಹೋಶಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೆಯ್ಯ ತತ್ಕುರುಷ್ವ ಮದರ್ಪಣ ಅಂತ ಹೇಳಿದಾನಲ್ಲ ಭಗವಂತ ಅವನಿಗೆ ಅರ್ಪಣೆ ಮಾಡ್ಬೇಕು ಪಾಪಕರ್ಮಗಳು ಅದು ಹೇಗೆ ಮಾಡ್ಬೇಕಪ್ಪ ಪಾಪಕರ್ಮ ಭಗವಂತಿಗೆ ಅರ್ಪಣೆ ಮಾಡಿದರೆ ಹೇಗೆ ಅಂದ್ರೆ ಒಂದು ಸ್ವಭಾವ ಇದೆ ಅವನಿಗೆ ಯಾರು ಏನು ಅರ್ಪಣೆ ಮಾಡ್ತಾರೋ ಅದನ್ನ ಸಹಸ್ರ ಗುಣ ಮಾಡಿ ವಾಪಸ್ ಮಾಡಾಕ್ ಸಹಸ್ರ ಗುಣ ಮಾಡಿ ವಾಪಸ್ ಮಾಡಾಕ್ತ ನೀವು ಒಂದ್ ಪಾಪ ಮಾಡಿದ್ರಿ ಕೃಷ್ಣ ಅರ್ಪಣ ಮಸ್ತು ಅಂದ್ರಿ ಒಂದ್ ಪಾಪ್ ಮಲ್ಟಿಪ್ಲೈಡ್ ಬೈ ಒನ್ ಥೌಸಂಡ್ ಅದರದ್ದೇನ್ ಫಲ ಅದ ನಿಮ್ ನಿಮಗೆ ಸಿಗುತ್ತೆ ಕರ್ಮ ಮಾಡ ಮುಂದ ಯಾವುದೇ ಪ್ರತಿಯೊಂದು ಕರ್ಮ ಭಗವಂತನಿಗೆ ಅರ್ಪಣೆ ಮಾಡೋದಿದ್ರೆ ನಾವೇ ಹುಷಾರಾಗ್ತೀವಿ ಈ ಕರ್ಮ ಮಾಡಬೇಕು ಇಲ್ಲವಪ್ಪ ಯಾಕಂದ್ರೆ ಎಲ್ಲಾ ಕರ್ಮ ಭಗವಂತಿಗೆ ಅರ್ಪಣ ಮಾಡೋದ ಇದು ಮಾಡಬೇಕು ಇಲ್ಲೋ ಈ ಹಣ್ಣವ ಅಂತ ಉದಾಹರಣೆ ಹಣ್ಣವ ಅಂತ ಆ ಹಣ್ಣು ಹೂ ಇವ ಭಗವಂತನಿಗೆ ಯಾವಾಗ ನೀವು ಅರ್ಪಣೆ ಮಾಡ್ತಿರೋ ಅವಾಗ ಅದ್ರಲ್ಲಿ ಖರಾಬಿದ್ದ ಹಣ್ಣು ಮಾಡ್ತೀರಾ ತೆಗೆದ್ ಬಾಜಿಗೆ ಇಡ್ತೀರಿ ಇದು ಚಲೋ ಇಲ್ಲ ಈ ಬಾಳೆಕಾಯಿ ಯಾಕೋ ಇದು ಬಾಳೆಹಣ್ಣು ಯಾಕೋ ಇರುವಾಗಿದೆ ಸ್ವಲ್ಪ ಇದು ಆಗಿದೆ ಅದಕ್ಕೆ ತಗದಿಡ್ತೀರಿ ಈ ಮಾವಿನ ಹಣ್ಣು ಯಾಕೋ ಈಗ ಪಿಚಿ ಪಿಚಿ ಆಗಿದೆ ಇದು ತೆಗ್ದಿಡ್ತೀರಿ ಯಾವ ಚಲೋ ಹಣ್ಣವ ಯಾವ ಅರ್ಪಣೆ ಮಾಡೋ ಯೋಗ್ಯ ಹಣ್ಣವ ಅದೇ ಕೊಡ್ತಿರೋ ಅಲ್ಲ ಹಾಂ ಅದು ಆ ಚಾಯ್ಸ್ ನಿಮಗೆ ಬರುತ್ತೆ ಅರ್ಪಣೆ ಮಾಡೋವನ್ನ ಪ್ರತಿ ಇಷ್ಟೆಲ್ಲ ಕರ್ಮಗಳು ಇವತ್ತು ಒಂದು ದಿವಸದಾಗ ಇಷ್ಟು ಕರ್ಮ ಇದರಲ್ಲಿ ಯಾವ ಯಾವ ಎಲ್ಲ ಕರ್ಮ ಭಗವಂತಿಗೆ ಅರ್ಪಣೆ ಖರೆ ದಿಸ್ ಇಸ್ ನಾಟ್ ಎಲಿಜಿಬಲ್ ಈ ಕರ್ಮ ಏನಿದೆ ಭಗವಂತಿಗೆ ಅರ್ಪಣೆ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಅವಾಗ ಏನು ಮಾಡಬೇಕು ಆ ಕರ್ಮ ಬಿಡೋ ಆ ಕರ್ಮ ಬಿಟ್ಕೊಡ್ಬೇಕು ಅದಕ್ಕೇನದ ಅಂದರೆ ಕರ್ಮ ಏನಂದ್ರೆ ಈಶ್ವರ ಅರ್ಪಣೆ ಬುದ್ಧಿನಿಂದ ಮಾಡಬೇಕು ಫಲ ಏನು ಸಿಗತ್ತೋ ಆ ಫಲ ಪ್ರಸಾದ ಬುದ್ಧಿ ಸ್ವೀಕಾರ ಮಾಡಬೇಕು ಅದು ಪ್ರಸಾದ ಕೈಯಲ್ಲಿ ಪ್ರಸಾದ ಮೇಲೆ ನೀವು ಬಿಟ್ಟಾಗ್ತೀರಾ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಇಲ್ಲ ಹಾ ಯಾವುದೇ ಇರಲಿ ಹಾ ಈ ಕೆಲವು ಕೆಲವು ಮೇಲೆ ಹಣ್ಣು ಕೊಡ್ತಾರೆ ಪ್ರಸಾದ ಕೆಲವು ಜಾಗದ ಮೇಲೆ ಸಕ್ರೆ ಕೊಡ್ತಾರೆ ಕೆಲವು ಜಾಗದ ಮೇಲೆ ಏನಾದರೂ ಗೋಡಂಬಿ ಕಿಶ್ಮಿಶು ಫಿಶ್ಮಿಶು ಕೊಡ್ತಾರೆ ಕೈ ಎಲ್ಲೋ ಪುಟಾಣಿ ಮತ್ತೆ ನಿಮ್ಮ ಶೇಂಗಾ ಇಂಥದ್ದೆಲ್ಲ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಕೊಡ್ದಾಗ ಎಣಿಸ್ತೀರಾ ಗೋಡಂಬಿ ಎಷ್ಟು ಕಾ ಕಿಶ್ಮಿಶ್ ಎಷ್ಟು ಕಾಜು ಎಷ್ಟು ಬದಾಮಿ ಎಷ್ಟು ಅಂತ ಎಣಿಸ್ತೀರಾ ಹಾ ಏನು ಅಣಸಲ್ಲ ಏನು ಪ್ರಸಾದ ಬಂತು ಅವರು ಪ್ರಸಾದ ಬಂತವರು ಭಕ್ಷಣ ಮಾಡೋದಷ್ಟೇ ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ಅವನಿಗೆ ಅದು ಸಿಕ್ತು ಅವನಿಗೆ ಅದು ಸಿಕ್ತು ಅವ್ನಿಗೆ ನಾಲ್ಕು ಗೋಡಂಬಿ ಬಂದು ಅವ್ನಿಗೆ ನಾಲ್ಕು ಕಿಸ್ಮಿಸ್ ಬಂದು ನನಗೆ ಎರಡೇ ಬಂದು ಅಂತ ಅಲ್ಲಿಗೆ ಬರ್ತದೇನು ಅಲ್ಲಿಗೆ ಬರಂಗಿಲ್ಲ ಆ ಪ್ರಸಾದ ಏನಿದೆ ಅದು ಫಲ ಏನಿದೆ ಕರ್ಮ ಫಲ ಏನದ ಅದು ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು ಇದು ಈ ಶ್ಲೋಕ ಏನಿದೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಕದಾಚನ ಇದ್ರದ್ದು ತಾತ್ಪರ್ಯ ಇರೋದ ಇದ್ರಲ್ಲಿ ಭಗವಂತ ಏನಂತಾನೆ ಆ ಫಲ ಅನಿಶ್ಚಿತದ ಆ ಫಲ ಎಷ್ಟೋ ಘಟಕಗಳ ಕಾಂಬಿನೇಷನ್ ಸಿಗತ್ತೆ ಹಂಗದ ಅಂತ ಹೇಳಿದ ಕರ್ಮ ಬಿಡ್ಲಿಕ್ಕೆ ಬರಂಗಿಲ್ಲ ಕರ್ಮ ಬಿಡ್ಲಿಕ್ಕೆ ಬರ ಕರ್ಮ ಮಾಡಲೇಬೇಕು ಅಕರ್ಮಣಿ ಸಂಗಹ ಮಾ ಅಂತ ಹೇಳ್ತಾರೆ ಮಾತೇ ಸಂಗೋಸ್ವ ಕರ್ಮಣಿ ಅದು ಹಂಗೆ ಫಲ ಯಾವಾಗ ಸಿಗ್ತಾರೋ ಏನೋ ಯಾವಾಗ ಸಿಗ್ತಾರೋ ಏನೋ ಎಂಥ ಸಿಗ್ತಾರೋ ಏನೋ ಯಾವಾಗ ಸಿಗ್ತಾರೋ ಅಂಥೇಳಿದ ಕರ್ಮ ಬಿಡ್ಲಿಕ್ಕೆ ಬರೋಂಗಿಲ್ಲ ಕರ್ಮನೇ ಮಾಡಲೇಬೇಕು ಕರ್ಮ ಮಾಡಲೇಬೇಕು ಮತ್ತೇನದಂದ್ರೆ ಮಾ ಕರ್ಮ ಫಲ ಹೇತುರು ಹೂ ಹೂ ನೀನೇನದಂದ್ರೆ ಆ ಫಲದ ಉದ್ದೇಶದಿಂದ ಕರ್ಮ ಮಾಡಬೇಡ ಫಲ ಸಿಗೇ ಸಿಗತ್ತದೆ ಆ ಫಲದ ಉದ್ದೇಶ ಮನಸ್ಸಿನಾಗ ನನಗೆ ಇದೇ ಫಲ ಸಿಗಬೇಕು ನನಗೆ ಇದೇ ಫಲ ಸಿಗಬೇಕು ಅಂತ ನೀನು ಕರ್ಮ ಮಾಡ್ಲಿಕ್ಕೆ ಹೋದಿ ಅಂತಂದ್ರೆ ನಿನ್ನ ಲಕ್ಷ ಕರ್ಮದಾಗ ಉಳಿಯಲ್ಲ ಫಲದಾಗ ಉಳಿಯತ್ತೆ ಈಗ ನೀವು ಒಬ್ಬರು ಶೂಟ್ ಮಾಡ್ತಾ ಇದ್ದಾನೋ ಬಾಣ ನಡೆಸ್ತಾ ಇದ್ದಾನೋ ಅವನ ಲಕ್ಷ್ಯ ಎದರ ಮೇಲೆ ಇರಬೇಕು ಆ ಕರ್ಮದ ಮೇಲೆ ಇಡಬೇಕು ಇಲ್ಲಿ ಹೋಗಿ ಮುಟ್ಟತ್ತೋ ಇಲ್ಲೋ ಇದು ಮುಟ್ಟಿದ್ರೆ ನನಗೆ ಮೆಡಲ್ ಸಿಗತ್ತೋ ಇಲ್ಲೋ ನಾನು ಫಸ್ಟ್ ಬರ್ತೀನೋ ಇಲ್ಲೋ ಕರ್ನಾಟಕ ಗೌರ್ಮೆಂಟ್ ನಾನು ಸತ್ಕಾರ ಮಾಡುತ್ತೋ ಇಲ್ಲೋ ಇದೆಲ್ಲ ವಿಚಾರ ಮಾಡಿ ನೀವು ಶೂಟಿಂಗ್ ಆಗಲಿ ಅದು ಏನಂತಾರೆ ಧನುಷ್ ನಡೆಸಲ್ಲ ಆಟ ಇದು ಒಲಿಂಪಿಕ್ನಲ್ಲಿ ಇರ್ತಾವಲ್ಲ ಇದೆಲ್ಲ ಆ ಆಟ ಮಾಡೋ ಮುಂದೆ ಕರ್ನಾಟಕ ಗೌರ್ಮೆಂಟ್ ನನಗೆ ಪ್ಲಾಟ್ ಕೊಡ್ತಾರೋ ಇಲ್ಲೋ ಹಾ ನನಗೆ ಸನ್ಮಾನ ಮಾಡ್ತಾರೋ ಇಲ್ಲೋ ಇದೆಲ್ಲ ವಿಚಾರ ಮಾಡಿ ನೀವು ಶೂಟ್ ಮಾಡಿದ್ರೆ ಹೋಗುತ್ತಾ ಅಲ್ಲಿ ಬಾಣ ಹತ್ತಲ್ಲ ಹತ್ತಲ್ಲ ಆ ನೀವು ಕರ್ಮ ಮಾಡೋ ಮುಂದೆ ಯು ಹ್ಯಾವ್ ಟು ಗಿವ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ದಿ ಕರ್ಮ ಫಲದ ಬಗ್ಗೆ ವಿಚಾರ ಮಾಡಿ ನಡೆಯಲ್ಲ ಆದ್ರೆ ಫಲ ಸಿಗಲ್ಲ ಅಂತಿಲ್ಲ ಫಲ ಡೆಫಿನೆಟ್ಲಿ ಸಿಗತ್ತೆ ಫಲ ಸಿಗಲಿಕ್ಕೆ ಎಷ್ಟೋ ಘಟಕಗಳು ಕಾರಣ ಆಗ್ತಾವ್ ಅಧಿಷ್ಠಾನಂ ತಥಾ ಕರ್ತ ಅಂತ ಹೇಳಿದ್ದಲ್ಲ ಅವೆಲ್ಲ ಎಷ್ಟೋ ಮಾತುಗಳು ಇರ್ತಾವೆ ಆ ಫಲ ಏನದಂದ್ರೆ ಯಾವಾಗಲೂ ಸಿಗ್ಲಿ ಯಾವಾಗೋ ಸಿಗ್ಲಿ ಎಷ್ಟೋ ಸಿಗ್ಲಿ ಹೆಂಗೋ ಸಿಗ್ಲಿ ಯಾವುದೇ ಸಿಗ್ಲಿ ಅದನ್ನ ನೀವು ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು ಹಿಂಗೆ ನೀವು ಮಾಡಿದ್ರಿ ಅಂದ್ರೆ ಏನಾಗತ್ತೆ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಚತೆ ನಿಮ್ ಕರ್ಮಯೋಗ ಏನಂದ್ರೆ ಸಿದ್ಧ ಆಗತ್ತೆ ಕರ್ಮಯೋಗ ಸಿದ್ಧ ಆದ್ಮೇಲೆ ಭಕ್ತಿಯೋಗ ಸಿದ್ಧ ಆಗುತ್ತೆ ಕರ್ಮಯೋಗ ಯಾವಾಗ ತನಕ ಸಿದ್ಧ ಆಗಲ್ಲ ಅವಾಗ ತನಕ ಭಕ್ತಿಯೋಗ ಸಿದ್ಧ ಆಗಲ್ಲ ಯಾಕಾಗಲ್ಲ ಅಂದ್ರೆ ಅದರದ್ದು ಹಿಂಗದ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದರೆ ಪ್ರೀತಿ ಭಗವಂತ ನನಗೆ ಇಂಥ ಫಲ ಕೊಟ್ಟ ಭಗವಂತ ನನಗೆ ಅಂಥ ಫಲ ಕೊಟ್ಟ ಭಗವಂತ ನನ್ನ ಒಳ್ಳೇದು ಮಾಡಲಿಲ್ಲ ಭಗವಂತ ನನ್ನ ಲಗ್ನನೇ ಮಾಡಿಲ್ಲ ಭಗವಂತ ನನಗೆ ಕಾರೇ ಕೊಟ್ಟಿಲ್ಲ ಭಗವಂತ ನನ್ನ ಮನೇ ಕೊಟ್ಟಿಲ್ಲ ನನ್ನ ನೌಕರಿನೇ ಕೊಟ್ಟಿಲ್ಲ ಈ ತರ ಆರೋಪಗಳು ನಿಮ್ಮ ಅವ ಅಂತ ತಿಳ್ಕೊಳ್ಳಿ ಯಾರ ಮೇಲೆ ಭಗವಂತನ ಮೇಲೆ ನೀವು ಭಕ್ತಿ ಮಾಡ್ಬೋದಾ ಕರ್ಮಯೋಗ ಇದರ ಬೇಸಿಕ್ ಅದರ ಕರ್ಮಯೋಗ ಅಂದ್ರೆ ಪಕ್ಕ ಆಗಬೇಕು ಕರ್ಮಯೋಗ ಆದಮೇಲೆ ಭಕ್ತಿ ಯೋಗ ಭಕ್ತಿ ಯೋಗ ಆದ್ಮೇಲೆ ಜ್ಞಾನ ಯೋಗ ಜ್ಞಾನ ಯೋಗ ಆದಮೇಲೆ ಮೋಕ್ಷ ಮೋಕ್ಷ ಅಂತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದು ನಾವು ಮಾಡತಕ್ಕಂತ ಪ್ರತಿಯೊಂದು ಕರ್ಮಕ್ಕೂ ಫಲ ಇದ್ದೇ ಇದೆ ಫಲ ಸಿಗಲ್ಲ ಅಂತ ಹೇಳಿಲ್ಲ ಹಾಗಾಗಿ ನಾವು ಕರ್ಮ ಮಾಡೋದನ್ನ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಬೇಕು ಮತ್ತು ಫಲವನ್ನ ಪ್ರಸಾದ ರೂಪದಿಂದ ಸ್ವೀಕಾರ ಮಾಡಬೇಕು ಅಂತ ಮತ್ತು ಫಲ ಬಂದೇ ಬರುತ್ತೆ ನಾವು ಕರ್ಮ ಮಾಡುವಾಗ ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಕರ್ಮಗಳಿರುತ್ತೆ ಸಾತ್ವಿಕ ಸಾತ್ವಿಕ ರಾಜಸಿಕ ತಾಮಸಿಕ ಕಾಮನೆಗಳಿರುತ್ತೆ ಸಾತ್ವಿಕ ಕಾಮನೆಯನ್ನು ಇಟ್ಕೊಂಡು ಕರ್ಮವನ್ನು ಮಾಡ್ಬೋದು ಅದರಿಂದ ಸಂತೋಷನೂ ಉಂಟಾಗುತ್ತೆ ತೃಪ್ತಿಯೂ ಆಗುತ್ತೆ ತಾಮಸಿಕ ಕಾಮನೆ ಆಗಿದ್ರೆ ಅದನ್ನ ರಾಜಸಿಕಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಹುದು ರಾಜಸಿಕ ಆಗಿದ್ರೆ ಅದನ್ನ ಸಾತ್ವಿಕಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಹುದು ಅಂತ ಬಹಳ ದೃಷ್ಟಾಂತಗಳ ಮೂಲಕ ಸಣ್ಣ ಮಕ್ಕಳಿಗೂ ಅರ್ಥ ಆಗುವಂತೆ ಉದಾಹರಣೆಗಳನ್ನು ಕೊಟ್ಟು ಮನದಟ್ಟು ಮಾಡುವಂತೆ ತಿಳಿಸ್ಕೊಟ್ಟಿದ್ದೀರಾ ತಮಗೆಲ್ಲರ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳು